ನಿಮ್ಮ ಅವರ ಸಂಬಂಧ ಮುಗ್ದೆ ಹೋಗಿತ್ತು, ಮುಗಿದೋಗಿತ್ತು, ಕಂಪ್ಲೀಟ್ಲಿ ಕ್ಲೋಸ್. ಪೊಲೀಸ್ ಸ್ಟೇಷನ್ ನಲ್ಲಿ ರಾಜಿ ಮಾಡ್ಕೊಂಡಿದ್ರಿ. ಹೌದು. ಆಮೇಲೆ ಹಿಂಬರಹಗಳನ್ನ ನೀವಿಬ್ರು ಬರ್ಕೊಟ್ಟಿದ್ರಿ. ಹೌದು ಹೌದು. ಆದ್ರೂ ಫಾರ್ ದಿ ಲಾಸ್ಟ್ ಟೈಮ್ ಅನ್ನುವಂತೆ ನೀವಿಬ್ರು ಭೇಟಿಯಾದ್ರಿ. ಇಷ್ಟೆಲ್ಲ ಆದ್ಮೇಲೆ ನೀವು ಆತನ ಲೈಫ್ ಇಂದ ದೂರ ಹೊರಟೋಗಿದ್ರಿ. ಹೊರಟೋಗಿದೆ ಕಂಪ್ಲೀಟ್ಲಿ, ಐ ಆಮ್ ಅವೇ ಫ್ರಮ್ ಹಿಸ್ ಲೈಫ್. ಆದ್ರೂ ಹಿ ಸ್ಟಾರ್ಟೆಡ್ ಥ್ರೆಟಿಂಗ್ ಮೀ, ಅವತ್ತಿಂದ ಶುರುವಾಯ್ತು ನನಗೆ ರಿಯಲ್ ಟಾರ್ಚರ್. ಯಾವ ಕಾರಣಕ್ಕೆ? ಹಿ ಗಾಟ್ ಎ ರಿವೆಂಜ್. ಅವಳು ಚೆನ್ನಾಗಿ ಇರಬಾರ್ದು, ನನ್ನನ್ನು ಬಿಟ್ಟೋಗಿ. ಅವನಿಗೆ ನಾನು ಬೇಕು, ನನಗೆ ಇವತ್ತು ಗೊತ್ತು, ಅವನಿಗೆ ನಾನು ಬೇಕು. ಆದರೆ ಹಿ ಡೋಂಟ್ ವಾಂಟ್ ಟು ಎಕ್ಸೆಪ್ಟ್ ಮೀ ಆಸ್ ಎ ವೈಫ್. ಹಿ ವಾಂಟ್ ಓನ್ಲಿ ಆಸ್ ಎ ಗರ್ಲ್ ಫ್ರೆಂಡ್ ಆ್ಯಂಡ್ ಐ ಹ್ಯಾಸ್ ಟು ಬಿ ಈಸ್ ಅ ಸೆಕ್ಸ್ ಮೆಂಟರ್. ನಾನು ಅವನಿಗೆ ಸೆಕ್ಸ್ ಮೆಂಟರಾಗಿ ಅಷ್ಟೇ ಬೇಕು. ವೈ ಇಸ್ ದಟ್? ನಾನೇ ನನಗೇನ್ರಿ ಅಂತ ಕರ್ಮ? ವೈ ಐ ಶುಡ್? ಇದು ನನ್ನ ಕ್ವಶನ್ ಅವನಿಗೆ. ಪ್ರತಿ ಸಲಿಗೂ ಉತ್ತರ ಇಲ್ಲ ಈ ಕ್ವಶನ್ಗೆ. ಪ್ರತಿ ಸಲ ಏನಪ್ಪ, ನೀನು ಅವಳ ಜೊತೆ ಸಂಸಾರ ಮಾಡಬೇಕು, ನಾನು ಇಟ್ಕೊಂಡು ಅವಳ ಥರ ಇರಬೇಕು? ನಾನು ಇದೇ ಡೈರೆಕ್ಟ್ ಕ್ವಶನ್ ಕೇಳಿದ್ದೀನಿ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ಹಂಗಾರೆ ಏನು ಇಟ್ಕೊಂಡು ಅವಳ ಥರ ಇರಬೇಕಾ? ಚಪ್ಪಲಿ ಹೊಡಿತೀನಿ ಹೋಗು ಅಂತಲೇ ಹೇಳಿದ್ದೀನಿ ಎಷ್ಟೊಂದು ಸಲ. ಇದೇ ಉತ್ತರ ಕೊಟ್ಟಿದ್ದೀನಿ ನಾನು ಅವನಿಗೆ. ಸೊ ಅದಾದಮೇಲೆ ಏನು ಮಾಡ್ದೆ, ಮೇ ಆ್ಯಂಡ್ ಜೂನ್ ನಾನು ನಿಮಗೆ ಸ್ಕ್ರೀನ್ಶಾಟ್ಸು ಕೊಡ್ತೀನಿ. ನನ್ನ ಫ್ರೆಂಡ್ಸ್ಗೆಲ್ಲ ಏನು ಕಳಿಸೋದು ನೋಡಿ, ಇದು ನನ್ನ ನಂಬರ್ 9480409393. ಇದು ನನ್ನ ಫೋನ್ ನಂಬರ್. ನಾನು ಯಾರ್ದಾರು ಫ್ರೆಂಡ್ಸ್ ಜೊತೆ ಹೋಗಿ ಫೋಟೋನೇ ಹಾಕೋಂಗಿಲ್ಲ, ಊಟ ಮಾಡಿರೋದು ಒಂದು ಫೋಟೋ ಹಾಕೋಂಗಿಲ್ಲ, ಯಾರ ಜೊತೆನಾದರೂ ಇರೋಂಗಿಲ್ಲ, ಯಾರ ಜೊತೆನಾದ್ರೂ ಮಾತಾಡೋಂಗಿಲ್ಲ. ಅವ್ರನ್ನೆಲ್ಲ ಪರ್ಸ್ನಲಿ ಹೋಗಿ ಇವನೇ ಖುದ್ದಾಗಿ ಭೇಟಿ ಮಾಡಿದ್ದಾನೆ ಅವ್ರನ್ನ. ಖುದ್ದಾಗಿ ಭೇಟಿ ಮಾಡಿ ಬನ್ನಿ, ನವ್ಯಶ್ರೀ ಬಗ್ಗೆ ವಿಚಾರ ಹೇಳ್ತೀನಿ, ಬನ್ನಿ ನವ್ಯಶ್ರೀ ಬಗ್ಗೆ ವಿಚಾರ ಹೇಳ್ತೀನಿ. ಭೇಟಿ ಮಾಡೋದು, ವಿಚಾರಗಳು ಹೇಳೋದು, ಹಿಂಗೆ ಮಾಡಿದ್ದಾಳೆ, ಅವಳು ಎಲ್ಲಿದ್ದಾಳೆ ತಿಳ್ಕೊಳ್ಳಿ. ನಾನು ಎಲ್ಲಿದ್ದೀನಿ ಪ್ರತಿದಿನ ಮಾನಿಟರ್ ಮಾಡಿದ್ದಾನೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ. ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.